ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ನಮ್ಮ ಹಬ್ಬಗಳು, ನಮ್ಮ ಆಚರಣೆಗಳು ನಂಬಿಕೆಯಿಂದನೇ ಕೂಡಿದೆ. ನಮ್ಮ ನಂಬಿಕೆಗಳಿಗೆ ಧಕ್ಕೆ ಬಾರದಂತೆ, ಪ್ರಕೃತಿಗೂ ಏನು ಅಡೆತಡೆಗಳು ಉಂಟಾಗದಂತೆ ಹಬ್ಬಗಳನ್ನು ಆಚರಿಸೋಣ. ಹಬ್ಬಗಳ ಆಚರಿಸುವುದರ ಜೊತೆಗೆ ನಮ್ಮ ಪೀಳಿಗೆಗೂ ಹಬ್ಬಗಳ ಮಹತ್ವ, ಆಚರಣೆಗಳ ಮಹತ್ವ, ನಮ್ಮ ಹಿಂದಿನರು ಹೇಳಿಕೊಟ್ಟಂಥ ಮಹತ್ವಗಳನ್ನ ಹೇಳಿಕೊಡ್ತಾ ಹಬ್ಬವನ್ನು ಆಚರಿಸೋಣ. ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯದ ಹೋರಾಟವನ್ನು ನಡೆಸಲಿಕ್ಕೆ, ಜನರನ್ನ ಒಗ್ಗೂಡಿಸ್ಲಿಕ್ಕೋಸ್ಕರ ಈ ಹಬ್ಬ ಹರಿದಿನಗಳನ್ನು ಸಾರ್ವಜನಿಕವಾಗಿ ಆಚರಿಸಿಕೊಂಡು ಇದೊಂದು ಹೋರಾಟಕ್ಕೆ ಮಾಧ್ಯಮವನ್ನಾಗಿ ರೂಪಿಸಿಕೊಂಡರು. ತದನಂತರದ ದಿನಗಳಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲೂ ಈ ಹಬ್ಬಗಳನ್ನು ನಾವು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಹಿಂದೂ ಧರ್ಮದ ಪ್ರಕಾರ ಗಣೇಶ ಚತುರ್ಥಿ ಒಂದು ವಿಶೇಷ ಹಬ್ಬ. ದೇಶದ ನಾನಾ ಭಾಗದಲ್ಲೂ ವಿಶೇಷವಾಗಿ ಆಚರಿಸಿದರೂ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭಾದ್ರಪದ ಶುಕ್ಲದ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಆತನಿಗೆ ಪೂಜೆಯನ್ನು ಅರ್ಪಿಸಿ ಆತನ ಮೂರ್ತಿಯನ್ನು ಪೂಜೆಯ ನಂತರ ವಿಸರ್ಜನೆ ಮಾಡುತ್ತಾರೆ. ಹಿಂದೂ ಪುರಾಣದ ಪ್ರಕಾರ ಅಂದರೆ ಗಣೇಶ ಚತುರ್ಥಿ ಅಂದರೆ ಗಣೇಶನ ಜನ್ಮದಿನ. ಪಾರ್ವತಿಯು ಸ್ನಾನಕ್ಕೆ ಹೋಗುವ ಮುನ್ನ ತನ್ನ ಮೈಯ ಗಂಧದಿಂದ ಅಥವಾ ಕೊಳಕಿನಿಂದ ಮಗುವನ್ನ ಮಾಡಿ ದ್ವಾರಪಾಲಕನಾಗಿ ನೇಮಿಸಿ ಸ್ನಾನಕ್ಕೆ ಹೋಗ್ತಾಳೆ. ಅದೇ ಸಮಯಕ್ಕೆ ಬಂದ ಶಿವ ಒಳಗೆ ಹೊರಟಾಗ ದ್ವಾರಪಾಲಕನಾದ ಈ ಗಣೇಶ ಅಡ್ಡಗಟ್ಟುತ್ತಾನೆ. ಎಷ್ಟೇ ಹೇಳಿದರೂ ಶಿವನ ಮಾತಿಗೆ ಗಣೇಶ ಒಪ್ಪದಿದ್ದಾಗ ಕುಪಿತನಾದ ಶಿವ ಆತನ ತಲೆಯನ್ನ ಕತ್ತರಿಸುತ್ತಾನೆ. ಇನ್ನೇನು ಸ್ನಾನ ಮಾಡಿ ಬಂದಂತ ಪಾರ್ವತಿ ತನ್ನ ಮಗು ಶಿರಚೇತನವಾಗಿ ಬಿದ್ದಿರುವುದನ್ನು ನೋಡ್ತಾಳೆ, ಅಳ್ತಾಳೆ. ಶಿವ ನಂದಿಯನ್ನು ಕರೆದು ತಲೆಯನ್ನು ಹುಡುಕಿಕೊಂಡು ಬರಲಿಕ್ಕೆ ಹೋಗ್ತಾನೆ. ಆ ಶಿವ ಕತ್ತರಿಸಿದ ತಲೆ ಎಲ್ಲೂ ಸಿಗೋದೇ ಇಲ್ಲ. ಇನ್ನೇನು ಮಾಡೋದು, ಜೀವ ಕೊಡೋದು ಹೇಗೆ, ಶಿರ ಇಲ್ಲದ ಮಗುವಿಗೆ ಜೀವ ಕೊಡೋದು ಹೇಗೆ ಅಂತ ಹೇಳಿ ನಂತರ ಆತ ಉತ್ತರಕ್ಕೆ ತಲೆ ಹಾಕಿ ಮಲಗಿದವರ ತಲೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಇವಾಗಲೂ ಕೂಡ ಕೆಲವೊಮ್ಮೆ ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡಿ ಅಂತಾರೆ, ಯಾಕಂದರೆ ಅದು ಸ್ವರ್ಗದ ಬಾಗಿಲಂತೆ. ಹಾಗಾಗಿ ಉತ್ತರಕ್ಕೆ ಯಾವುದೇ ತಲೆ ಹಾಕಿ ಮಲಗದೇ ಇದ್ದಾಗ ಒಂದು ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿರ್ತದೆ. ಶಿವನ ಆಜ್ಞೆಯಂತೆ ಆನೆಯ ತಲೆಯನ್ನು ಕತ್ತರಿಸಿ ತಂದು ಗಣಪತಿಗೆ ಆ ತಲೆಯನ್ನು ಇಟ್ಟು ಜೀವವನ್ನು ಕೊಡ್ತಾನೆ. ಇದು ಪುರಾಣ. ಜಾನಪದ ಕಥೆಗಳಲ್ಲೂ ಇದೇ ಕಥೆಯನ್ನ ನಂಬಿರ್ತಾರೆ. ಆಡು ಭಾಷೆಯಲ್ಲಿ ಒಬ್ಬರ ಬಾಯಿಂದ ಒಬ್ಬರಿಗೆ ಬಂದಿರ್ತದೆ. ಇದು ಚೌತಿ. ಇಷ್ಟೆಲ್ಲ ಹಬ್ಬಗಳ ವಿಜೃಂಭಣೆ, ಗಣಪತಿಯ ಆರಾಧನೆ, ಅದರ ನಡುವೆ ಗಣೇಶ ಚೌತಿಗೆ ಭೂಮಿಗೆ ಬಂದಾಗ ಎಲ್ಲರ ಮನೆಯ ಕಡುಬುಗಳನ್ನ, ಅವನ ಪ್ರಿಯವಾದ ಮೋದಕಗಳನ್ನ ತಿಂತಾನೆ. ತಿಂದು ಇನ್ನೇನು ಬರ್ತಾ ಇರ್ಬೇಕಾದ್ರೆ ಕಾಲ್ ಜಾರಿ ಬೀಳ್ತಾನಂತೆ. ಬಿದ್ದ ಗಣಪತಿಯ ಹೊಟ್ಟೆ ಒಡೆದೋಗಿ ಒಳಗಿರುವ ಕಡುಬುಗಳೆಲ್ಲ ಹೊರಗಡೆ ಬರುತ್ತಂತೆ. ಆ ಕಡುಬನ್ನೆಲ್ಲ ಹೊಟ್ಟೆಗೆ ಸೇರಿಸ್ಕೊಂಡು ಅಲ್ಲೇ ಹರಿದು ಹೋಗ್ತಿರುವ ನಾಗರಾಜನನ್ನ ಹೊಟ್ಟೆಗೆ ಕಟ್ಕೊತಾನೆ. ಮೇಲಿಂದ ನೋಡ್ತಿರುವಂತ ಚಂದ್ರ ಅದನ್ನ ನೋಡಿ ನಗ್ತಾನಂತೆ. ಮೊದಲೇ ಹೊಟ್ಟೆ ಒಡೆದು ಹೋಗಿದೆ, ಅದ್ರಲ್ಲಿ ಬೇರೆ ಈ ಚಂದ್ರ ನಗಾಡ್ತಾ ಇದ್ದಾನೆ ಅಂತ ಸಿಟ್ಟುಗೊಂಡ ಗಣಪತಿ ಶಾಪ ಕೊಡ್ತಾನಂತೆ. ನಿನ್ನ ನೋಡಿದವ್ರಿಗೆ ಅಪವಾದ ಬರಲಿ ಅಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನಗೆ ಶಾಪ ವಿಮೋಚನೆಯನ್ನು ಕೊಡು ಅಂತ. ಆಗ ಗಣಪತಿ ಶಾಪ ವಿಮೋಚನೆ ಅಂತ ಹೇಳಿ ವರ್ಷಕ್ಕೆ ಯಾವುದೇ ಶಾಪವಾಗಲಿ ಒಮ್ಮೆ ಕೊಟ್ಟರೆ ಅದನ್ನು ತಗೊಳಕ್ಕಾಗಲ್ವಂತೆ ವಾಪಸ್ಸು. ಇದು ಪುರಾಣ. ಹಾಗಾಗಿ ಅವನು ಹೇಳ್ತಾನಂತೆ, ಚೌತಿಯ ದಿವಸ ನಿನ್ನನ್ನು ಯಾರು ನೋಡ್ತಾರೆ ಅವತ್ತು ಅವರಿಗೆ ಅಪವಾದ ಬರಲಿ ಅಂತ. ಈ ಕಥೆ ಎಲ್ಲಿವರೆಗೆ ಅಂದರೆ ಕೃಷ್ಣನು ಕೂಡ ಚೌತಿಯ ದಿವಸ ಆ ಚಂದ್ರನನ್ನು ನೋಡಿ ಶಮಂತಕ ಮಣಿ ಕಳೆದು ಹೋದ ಅಪವಾದ ಅವನ ಮೇಲೆ ಬರ್ತದೆ. ಶಮಂತಕ ಮಣಿಯ ಈ ಪ್ರಸಂಗವನ್ನು ಕೇಳಿದರೆ ಯಾರಾದರೂ ಚೌತಿಯಲ್ಲೂ ಕೂಡ ಚಂದ್ರನನ್ನು ನೋಡಿದರೆ ಆ ಪಾಪ ಪರಿಹಾರವಾಗ್ತದಂತೆ. ಅದೇ ಅದಕ್ಕೆ ಇರುವಂತಹ ಪರಿಹಾರ ಮಾರ್ಗವಂತೆ. ಇನ್ನು ಯಾರಾದರೂ ಚೌತಿಯ ಚಂದ್ರನನ್ನು ನೋಡಿದ್ರೆ ಆ ದಿವಸ ಸ್ನಾನವನ್ನು ಮಾಡಿ ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಈ ಕೃಷ್ಣ ಶಮಂತಕ ಮಣಿಯ ಕಥೆಯನ್ನು ಕೇಳಿದರೆ ನಿಮ್ಮ ಪಾಪ ಪರಿಹಾರವಾಗಿ ಹೋಗ್ತದೆ. ಇದೇ ಪರಿಹಾರವಂತೆ. ಚೌತಿಯ ಚಂದ್ರನನ್ನು ನೋಡಬಾರ್ದು. ಸಂಕಷ್ಟಿಯ ದಿವಸ ನಮ್ಮ ಉಪವಾಸವನ್ನು ಬಿಡಬೇಕು ಅಂದರೆ ಆ ಚಂದ್ರನೇ ಬರಬೇಕು. ಎಷ್ಟು ಸುಂದರವಾದ ಸೃಷ್ಟಿ, ಎಷ್ಟು ಸುಂದರವಾದ ಆಚರಣೆ, ನಂಬಿಕೆಗಳು ನಮ್ದಲ್ವ. ಇನ್ನು ಚೌತಿಯ ದಿವಸ ನಾವು ಅಷ್ಟು ಭಕ್ತಿಯಿಂದ ಆರಾಧನೆ ಮಾಡಿ ಗಣಪತಿಯ ಮೂರ್ತಿಯನ್ನು ಕೂರಿಸ್ತೇವೆ, ಬೇಡ್ತೇವೆ, ಹಾಡ್ತೇವೆ, ಹೂಗಳನ್ನು ಹಾಕ್ತೇವೆ, ಅಲಂಕಾರ ಮಾಡ್ತೇವೆ. ಆದರೆ ಆ ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ವಿಸರ್ಜನೆ ಮಾಡ್ತೇವೆ.
ಅಷ್ಟು ಪ್ರೀತಿಯಿಂದ ಪೂಜೆ ಮಾಡಿ ವಿಸರ್ಜಿಸುವಾಗ ಅದಕ್ಕೊಂದು ರಾಶಿ ರಾಶಿಯಾಗಿ ಕೆಲವೊಂದು ಕಡೆ ನೀವು ನೋಡಿದ್ರೆ ಬೇಜಾರಾಗುತ್ತೆ, ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಆ ಮೂರ್ತಿಗಳನ್ನು ಬಿಸಾಡಿರ್ತಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಪಿ ಒ ಪಿಯಿಂದ ಮಾಡಿದಂತಹ ಗಣಪತಿಯ ಮೂರ್ತಿಗಳು ಎಷ್ಟು ಹಾನಿಕಾರಕ, ಹಾಗೆ ಗಣಪತಿಯ ಮೂರ್ತಿಗೆ ಉಪಯೋಗಿಸಿದಂಥ ಬಣ್ಣಗಳು ಜಲಚರಗಳ ನಾಶವನ್ನು ಮಾಡ್ತವೆ, ಜಲಚರಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ, ಪ್ರಕೃತಿಯನ್ನು ನಾಶ ಮಾಡ್ತದೆ, ಕ್ಯಾನ್ಸರ್ ಕಾರಕವಾದ ಅಂಶಗಳು ಕೂಡ ಆ ಬಣ್ಣದಲ್ಲಿ ಒಳಗೊಂಡಿರ್ತದೆ. ನಾವೆಲ್ಲರೂ ಪ್ರೀತಿಯಿಂದ ಗಣಪತಿ ಹಬ್ಬವನ್ನು ನಮ್ಮ ನಂಬಿಕೆಯನ್ನು ಆಚರಿಸೋಣ, ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋಣ, ಹಾಡೋಣ, ಕುಣಿಯೋಣ, ಇಂದಿನ ಮಕ್ಕಳಲ್ಲೂ ಕೂಡ ಭಕ್ತಿಯ ಭಾವವನ್ನು ಬೆಳೆಸೋಣ. ಆದರೆ ಪ್ರಕೃತಿ ಮಾತಿಗೆ ಏನೂ ತೊಂದರೆ ಆಗದಂತೆ ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ನಾವು ಆರ್ಗ್ಯಾನಿಕ್ ಗಣಪತಿ ಅಂದರೆ ಖಾಲಿ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ತಂದು ಪೂಜೆ ಮಾಡೋಣ, ಕೂರಿಸೋಣ. ಗಣಪತಿ ಯಾವತ್ತೂ ಹೇಳಿಲ್ಲ ನನಗೆ ಆ ಬಣ್ಣದ ಮೂರ್ತಿಯನ್ನೇ ತಗೊಂಡ್ ಬಾ, ಈ ಬಣ್ಣದ ಮೂರ್ತಿಯನ್ನೇ ತಗೊಂಡ್ ಬಾ ಅಂತ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಗಣಪತಿ ಖಂಡಿತ ಒಲ್ದೆ ಒಲಿತಾನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರವನ್ನ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್ ದರ್ಪಣ ಟೀಮ್ನ ಕಡೆಯಿಂದ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.